ನಮಸ್ಕಾರ. ನ್ಯಾಯವನ್ನು ನಾನು ನಿರ್ದೋಷಿ ನಡೆದು ಕೊಟ್ಟಿದ್ದೇನೆ. ನಾನು ಕದಲದೆ ಯಹೋವನನ್ನೇ ಭರವಸೆ ಬಿಟ್ಟಿದ್ದೇನೆ. ಯಹೋವನೇ ನನ್ನನ್ನು ಪರಿಶೀಲಿಸು. ನನ್ನ ಅಂತರಿಂದ್ರಿಯಗಳನ್ನು ಹೃದಯವನ್ನು ಪರಿಶೋಧಿಸು. ನಿನ್ನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೊಂಡಿದ್ದೇನೆ. ನಿನ್ನ ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ. ನಾನು ಕುಟಿಲ ಸ್ವಭಾವಿಗಳ ಸಹವಾಸ ಮಾಡುವವನಲ್ಲ, ಕಪಟಗಳನ್ನು ಸೇರುವನಲ್ಲ. ನನಗೆ ದುರ್ಜನರ ಕೂಟವು ಅಸಹ್ಯ, ದುಷ್ಟರ ಸಂಘವು ಬೇಕಿಲ್ಲ. ಯಹೋವನೇ ನಾನು ನಿನ್ನ ನಿಷ್ಕಳಂಕನೆಂದು ಕೈಗಳನ್ನು ತೊಳೆದುಕೊಂಡವನಾಗಿ ನಿನ್ನ ಅದ್ಭುತ ಕೃತ್ಯ ವರ್ಣನೀಯ ಪದಗಳನ್ನು ಹಾಡುತ್ತಾ ನಿನ್ನ ಯಜ್ಞವೇದಿಯನ್ನು ಪ್ರದರ್ಶನೆ ಮಾಡುವೆನು. ಯಹೋವನೇ ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ. ನಿನ್ನ ಪ್ರಭಾವ ಸ್ಥಾನವು ನನಗೆ ಇಷ್ಟ. ಮನುಷ್ಯ ಪಾಪಸ್ಥರ ಪ್ರಾಣವನ್ನು ತೆಗೆಯಬೇಡ. ಕೊಲೆಪಾತಕರ ಜೀವದೊಂದಿಗೆ ನನ್ನ ಜೀವವನ್ನು ತೆಗೆಯಬೇಡ. ಅವರ ಕೈಗಳು ಬಲಾತ್ಕಾರ ನಡೆಸುತ್ತವೆ. ಅವರ ಕೈ ಬಲಗೈ ಲಂಚದಿಂದ ತುಂಬಿದೆ. ನಾನಾದರೂ ನಿರ್ದೋಷಿಯಾಗಿ ನಡೆದುಕೊಳ್ಳುವೆನು. ಯಹೋವನೇ ಅವರಿಂದ ನನ್ನನ್ನು ಮೋಚಿಸಿ ಪ್ರಸನ್ನಾಗಿರು. ನನ್ನ ಪಾದವು ಸಮಭೂಮಿಯಲ್ಲಿ ನಿಂತಿದೆ. ಕೂಡಿದ ಸಭೆಗಳಲ್ಲಿ ಯಹೋವನನ್ನು ಕೊಂಡಾಡುವೆನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. 27ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನ ತನಕ ಕಾರ್ತಿಕ್ ಬ್ರದರ್ ನೀವು ಓದಿ ಬ್ರದರ್, ಗೊತ್ತಿಲ್ಲ ಬ್ರದರ್ ಸಿಸ್ಟರ್? ಓಕೆ. ಮ್ಯಾಗಿ ಸಿಸ್ಟರ್, ನೀವು 27ನೇ ಅಧ್ಯಾಯ 7ನೇ ವಚನದಿಂದ 14ನೇ ವಚನ ತನಕ ಓದ್ತೀರಾ ಸಿಸ್ಟರ್? ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಕಾರ್ತಿಕ್ ಬ್ರದರ್ ಸ್ಟಾರ್ಟ್ ಮಾಡಿ ಬ್ರದರ್. ವಾಯ್ಸ್ ಕೇಳ್ತಿದ್ಯಾ ಬ್ರದರ್ ಕ್ಲಿಯರ್ ಆಗಿ? ಬ್ರದರ್ ಕ್ಲಿಯರ್ ಇಲ್ಲ ಬ್ರದರ್, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ಬ್ರದರ್, ಕ್ಲಿಯರ್ ಇಲ್ಲ. ಇಲ್ಲ ಇಲ್ಲ, ಲಾಸ್ಟ್ ನೆಟ್ವರ್ಕ್ ಮಾಮೂಲಿ ಜಾಗ ಕೂತಿದ್ದೀನಿ, ಸ್ವಲ್ಪ ಇವತ್ತು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ, ನಾನೇ ಓದ್ತೀನಿ ಬ್ರದರ್. ಓದಿ ಬ್ರದರ್, ಓದಿ ಬ್ರದರ್, ಓದಿ ಬ್ರದರ್. ಗಂಡಾಂತರದಲ್ಲಿ ಭಕ್ತರು ತನ್ನ ನಂಬಿಕೆಯನ್ನು ಪ್ರಕಟಿಸುವುದು ದಾವಿದನ ಕೀರ್ತನೆ. ಯಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಲ್ಲದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರು ಭರವಸೆ ಉಳ್ಳವನಾಗಿಯೇ ಇರುವೆನು. ನನ್ನ ಜೀವಮಾನವೆಲ್ಲ ಯಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯಹೋವನಿಂದ ಕೇಳಿಕೊಂಡು ಆತನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಕ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಈಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆತನನ್ನು ಆಡುತ್ತಾ ವಾದ್ಯ ಬಾರಿಸುವೆನು. ಕೇಳಿಸ್ತಾ ಬ್ರದರ್?
ಥ್ಯಾಂಕ್ ಯು ಬ್ರದರ್, ಕ್ಲಿಯರ್ ಇದೆ ಬ್ರದರ್, ಕ್ಲಿಯರ್ ಇತ್ತು ಬ್ರದರ್, ಥ್ಯಾಂಕ್ ಯು ಬ್ರದರ್, ಕ್ಲಿಯರ್ ಇತ್ತು. ಮ್ಯಾಗಿ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ನೀವು ಏಳನೇ ವಚನದಿಂದ ಹದಿನಾಲ್ಕನೇ ವಚನ ತನಕ. ಯಹೋವನೇ ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು, ನನ್ನ ಸಾನ್ನಿಧ್ಯಕ್ಕೆ ಬಾ ಎಂದು ನಿನ್ನ ಮಾತಿಗೆ ನಾನು ಯಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನ್ನು ಕೋಪದಿಂದ ತಳ್ಳಬೇಡ, ನೀನೇ ನನಗೆ ಸಹಾಯಕವಾಗಿದೆಯಲ್ಲವೇ, ನನ್ನನ್ನು ರಕ್ಷಿಸಿದ ದೇವರೇ ಕೈ ಬಿಡಬೇಡ, ತೆರೆದು ಬಿಡಬೇಡ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯಹೋವನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ಹೊಂಚು ಹಾಕಿರುವವರಿಗೆ ಸಿಕ್ಕಿದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರುದ್ಧವಾಗಿ ಎದ್ದಿದ್ದಾರೆ, ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದರಲ್ಲಿ, ಯಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 28ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನ ತನಕ ಕಮಲಮ್ಮ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್, ಕಂಟಿನ್ಯೂ ಮಾಡಿ ಸಿಸ್ಟರ್. ಯಹೋವನೇ ನನ್ನ ಶರಣನೇ ನಿನಗೆ ಮೊರೆ ಇಡುತ್ತೇನೆ, ಕೇಳದೇ ಇರಬೇಡ, ನೀನು ಕಿವಿ ಕೊಡದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗಿ ಇರುವೆನು. ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ ನಾನು ಕೈ ಎತ್ತಿಕೊಂಡು ಮೊರೆ ಇಡುತ್ತೇನಲ್ಲ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ನೀನು ದುಷ್ಟರೊಡನೆ ಪಾತಕಿಗಳ ಸಂಗಡಲು ನನ್ನನ್ನು ಎಳೆದುಕೊಂಡು ಹೋಗಬೇಡ. ಅವರು ಹೊರಗೆ ಒಳ್ಳೆಯದಾಗಲಿ ಎಂದು ಹೇಳಿದ್ದರು, ಒಳಗೆ ಕೇಡಾಗಲಿ ಎಂದು ಯೋಚಿಸುವವರು. ಅವರು ದುಷ್ಟ ಕೃತ್ಯಗಳಿಗೂ ಕೇಡುಗಳಿಗೂ ಸರಿಯಾದ ಪ್ರತಿಫಲವನ್ನು ಅವರಿಗೆ ಕೊಡು. ಅವರು ಮತ್ತೊಬ್ಬರಿಗೆ ಮಾಡಿದಂತೆಯೇ ಅವರಿಗೆ ಮಾಡು. ಅವರು ಯೋಹಾವನ ಕಾರ್ಯಗಳನ್ನು ಆತನ ಕೈ ಕೆಲಸಗಳನ್ನು ವಿವೇಚಿಸಿ ತಿಳಿದುಕೊಳ್ಳದೆ ಹೋದರು, ಆದದ್ದರಿಂದ ಆತನು ಅವರನ್ನು ಹಾಳು ಮಾಡುವನೇ ಹೊರತು ವೃದ್ಧಿಪಡಿಸುವುದಿಲ್ಲ. ಮುಂದೆ ಓದ್ಬೇಕಾ ಬ್ರದರ್? ಎಲ್ಲಿವರೆಗೂ ಓದ್ಬೇಕು ಬ್ರದರ್? ಓದಿ ಸಿಸ್ಟರ್, ಕಂಪ್ಲೀಟ್ 9ನೇ ವಚನ ತನಕ ಓದಿ ಸಿಸ್ಟರ್. ಯೋಹಾವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯೋಹಾವನು ನನಗೆ ಬಲವು ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯವೂ ಉಂಟಾಯಿತು. ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು, ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸುವೆನು. ಯೋಹಾವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದ್ದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಯೋಹಾವನೇ ನಿನ್ನ ಜನರನ್ನು ರಕ್ಷಿಸು, ನಿನ್ನ ಸುಕ್ರಿಯೆ ಪ್ರಜೆಯನ್ನು ಆಶೀರ್ವದಿಸು, ಅವರನ್ನು ಯಾವಾಗಲೂ ಪರಿಪಾಲಿಸುತ್ತಾ ಆಧಾರವಾಗಿರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 29ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ಅಮೃತ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಬ್ರದರ್ ಓದ್ತೀನಿ. ದೇವದೂತರಗಳಿರ ಪರಮ ಪ್ರಭಾವವು ಯಹೋವನದೇ, ಯಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯಹೋವನಿಗೆ ಅಡ್ಡಬೀಳಿರಿ. ಯಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಯಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಯಹೋವನ ಗರ್ಜನೆಗೆ ದೇವದಾರುಕ್ಷಗಳು ದಡಲ್ ಎಂದು ಮುರಿದು ಬೀಳುತ್ತವೆ. ಯಹೋವನು ಲೆಬನೋನ್ ಪರ್ವತದಲ್ಲಿನ ಮಹಾ ದೇವದಾರುಗಳನ್ನು ಮುರಿದು ಬಿಡುತ್ತಾನೆ.
ಲೆಬನೋನ್ ಪರ್ವತವು ಕರುವಿನೋಪದಿಯಲ್ಲಿಯೂ ಸಿರಿಯೋನ್ ಬೆಟ್ಟವು ಕಾಡು ಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ಯಹೋವನ ಗರ್ಜನೆಗೆ ಮಿಂಚುಗಳು ತಳತಳನೆ ಹೊಳೆಯುತ್ತವೆ. ಯಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ. ಕಾದೇನ್ ಅರಣ್ಯವು ಕಂಪಿಸುತ್ತದೆ. ಯಹೋವನ ಗರ್ಜನೆಗೆ ಗರ್ಭದ ಜಿಂಕೆಯು ಈಯುತ್ತವೆ. ಕಾಡಿನ ಮರಗಳು ಬರಿದಾಗುತ್ತವೆ. ಆಗ ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ಯಹೋವನು ಜಲಪ್ರಳಯದಲ್ಲಿ ಆಸೀನನಾಗಿದ್ದನು. ಆತನು ಸದಾಕಾಲವೂ ಅರಸನಾಗಿ ಕೂತಿರುವನು. ಯಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 30ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನ ತನಕ ಸಂಗೀತ ಸಿಸ್ಟರ್ ಓದ್ತೀರಷ್ಟೇ? ಹಾ ಬ್ರದರ್. ಓದಿ ಸಿಸ್ಟರ್. ಯಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಯಹೋವನೇ ನನ್ನ ದೇವರೇ, ನಿನಗೆ ಮೊರೆಯಿಡಲು ನನ್ನನ್ನು ಸ್ವಸ್ಥ ಮಾಡಿದಿ. ಯಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೆರಗೊಡದೆ ಬದುಕಿಸಿದೆಯಲ್ಲ. ಯಹೋವನ ಭಕ್ತರೇ, ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ನಾನಂತೂ ಸುಖದಿಂದಿದ್ದಾಗ ನನಗೆ ಎಂದಿಗೂ ಚರಣವೇ ಇಲ್ಲವೆಂದು ಹೇಳಿಕೊಂಡಿದ್ದೇನು. ಯಹೋವನೇ, ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸಿ ದಿಯಲ್ಲ. ಆದರೂ ನೀನು ನಿನ್ನ ಮುಖವನ್ನು ಮರೆ ಮಾಡಿಕೊಂಡಾಗ ನಾನು ಕಳವಳಗೊಂಡು ಯಹೋವನೇ ನಿನಗೆ ಮೊರೆ ಇಟ್ಟೇನು. ನನ್ನ ಒಡೆಯನಿಗೆ ಭಿನ್ನವಿಸಿದೆನು. ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭವೇನು? ಮಣ್ಣು ನಿನ್ನನ್ನು ಸ್ತುತಿಸುವುದೋ? ಅದು ನಿನ್ನ ನಂಬಿಕೆಯನ್ನು ಹೊಗಳುವುದೇನು? ಯಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು. ಯಹೋವನೇ, ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದಿ. ಇದರಿಂದ ಯಹೋವನೇ, ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು. ನನ್ನ ದೇವರೇ, ನಿನ್ನನ್ನು ಸದಾಕಾಲವೂ ಸ್ತುತಿಸುವೆನು. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕ್ರಿಸ್ತಯೇಸುವಿನಲ್ಲಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ, ಇಲ್ಲಿ ತನಕ ತಾಳ್ಮೆಯಿಂದ ವಚನವನ್ನ ಓದಿದಿರಾ, ತಾಳ್ಮೆಯಿಂದ ವಚನವನ್ನ ಕೇಳಿದಿರಾ. ಅದರಿಂದ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ.